इत्तेहाद न्यूज को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। कार्यक्रम अध्यक्षरादंत केपीसीसी अध्यक्षराद श्री डी के शिवकुमार अवर वेदिके मेलिरतक्कंत एल्ला राज्य जिला मुखंडरुगळे इल्लि सेरिरतक्कंत ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಗೆಳೆಯರು ಯಾರು ತಪ್ಪು ತಿಳ್ಕೋಬಾರ್ದು ಯಾರ ಹೆಸರು ಹೇಳಲಿಲ್ಲ ನಾನು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದಂತ ಕಾಂಗ್ರೆಸ್ ಭವನ ನಿರ್ಮಾಣ ಆಗಿದೆ ನಾನು ಡಿ ಕೆ ಶಿವಕುಮಾರ್ ಈ ಭವನದ ಶಂಕುಸ್ಥಾಪನೆಗೆ ಬಂದಿದ್ದೆ ಅದರಲ್ಲಿ ಹೆಬ್ಬಾಳ್ಕರ್ ಅವರು ಅಧ್ಯಕ್ಷರಾಗಿದ್ದರು ಈಗ ನಾವಿಬ್ಬರೇ ಬಂದು ಇದನ್ನು ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಶಿವಕುಮಾರ್ ಅವರಿಗೆ ಮತ್ತೆ ಜಿಲ್ಲೆಯ ಎಲ್ಲ ಮುಖಂಡರಿಗೆ ಆಮೇಲೆ ವಿನಯ ಸಾವರ್ಗಟ್ಟಿ ಯಾವುದೋ ಒಂದು ಗಟ್ಟಿ ಬಿಡಪ್ಪ ವಿನಯ ಅನ್ನೋದು ಬಹಳ ಮುಖ್ಯ ಗಟ್ಟಿ ಆಮೇಲೆ ನಾಹುಲ್ ಗಟ್ಟಿಯವರು ಅವರು ಕೂಡ ಪಾಪ ಶ್ರಮ ಪಟ್ಟಿದ್ದಾರೆ ಎಲ್ಲ ಜಿಲ್ಲೆ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಈ ಭವನವನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೀವಿ ಬೆಳಗಾವಿ ಜಿಲ್ಲೆಗೆ ಇದು ಒಂದು ದೊಡ್ಡ ಕೊಡುಗೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಬಹುತ ಯಾವ ಜಿಲ್ಲೆಯಲ್ಲೂ ಕೂಡ ಇಷ್ಟೊಂದು ದೊಡ್ಡ ಭವನ ಕಾಂಗ್ರೆಸ್ ಭವನ ಇಲ್ಲ ಭವ್ಯದಲ್ಲಿ ನೋ ಡಿಸ್ಟಿಕ್ ಸಚ್ ಎ ಹ್ಯೂಜ್ ಬಿಲ್ಡಿಂಗ್ ಇಷ್ಟು ಬೇಕಾಗಿತ್ತ ಅಂತ ನನಗೆ ಅನಿಸುತ್ತೆ ಏನೇ ಆಗಲಿ ಈಗ ಕಟ್ ಆಗಿದೆ ಪಕ್ಷದ ಎಲ್ಲ ಘಟಕಗಳು ಮುಂಚೂಣಿ ಘಟಕಗಳು ಎಲ್ಲರೂ ಅದರ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದರು ಒಂದು ತಾರೀಕು ಕೂಡ ನಿಗದಿಯಾಗಿತ್ತು ಆಗ ಡಿ ಕೆ ಶಿವಕುಮಾರ್ ಅವರ ಚಿಕ್ಕಮಗು ಅವರು ಅಧ್ಯಕ್ಷರಾಗಿ ಹೈಕಮಾಂಡ್ನವರು ಘೋಷಣೆ ಮಾಡಿದರು ಸೊ ಆಮೇಲೆ ಅಧ್ಯಕ್ಷರನ್ನು ಕರೆದು ಮಾಡೋಣ ಅಂತೇಳಿ ಮುಂದಕ್ಕೆ ಹೋಯಿತು ಸೊ ಹೊಸ ಅಧ್ಯಕ್ಷರು ಅವರ ಅವರು ಅಧ್ಯಕ್ಷರಾಗಿ 6 ತಿಂಗಳಾಗಬೇಕು
ಅವರ ಅಧ್ಯಕ್ಷತೆಯಲ್ಲಿ ಭವನ ನಿರ್ಮಾಣ ಆಗಿದೆ. ಈ ಬಿಲ್ಡಿಂಗು ಪ್ಲ್ಯಾನ್ ಇದೆಯಲ್ಲ, ಅದನ್ನು ಅವರೇ ಮಾಡಿಕೊಟ್ಟಿರೋದು ಅನ್ನೋ ಕಾಣಿಸುತ್ತೆ. ಅದೇ ನಮ್ಮ ಸ್ವಲ್ಪ ಬೆಳಗಾಂ ಬಗ್ಗೆ ಹೆಚ್ಚು ಆಸಕ್ತಿ ತಗೊಂಡಿದ್ರು ಆ ಕಾಲದಲ್ಲಿ ಅಧ್ಯಕ್ಷರು ಅಲ್ಲದೇ ಕೂಡ. ಹಾಗಾಗಿ ಇಂಥ ಒಂದು ಒಳ್ಳೆ ಬಿಲ್ಡಿಂಗ್ ಬಂದಿದೆ. ಶಿವಕುಮಾರ್ಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ಜಾಗ ಕೊಟ್ಟರು. ಮುನ್ಸಿ ಇಲ್ಲಿ ಕಾರ್ಪೊರೇಷನ್ ಜಾಗ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹುಡುಕ ಬಂದರು ಈ ಜಾಗನ. ಇಲ್ಲ ನಮ್ದು ಸೌಕ್ಲಾಗೋಯ್ತಯ್ಯ, ರಾಜ ಉರಿ ಬಂದ್ಬಿಟ್ಟಿದ್ದಾರೆ. ನನಗೆ ಹುಲಿಯ ಅಂತ ಕರೆದವರು ಜನರು, ಯಡಿಯೂರಪ್ಪನವ್ರಿಗೆ ರಾಜ ಹುಲಿ ಅಂತ ಕರೆದವರು ಅವ್ರ ಪಕ್ಷದವ್ರಿಗೆ ಕರ್ಕೊಂಡಿರೋದಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ಜಾಗ ನಾವತ್ತು ನಾವು ಸರ್ಕಾರದ ವತಿಯಿಂದ ಮಂಜೂರು ಮಾಡಿಕೊಟ್ಟ. ಸ್ವಲ್ಪ ಜಾಸ್ತಿ ದುಡ್ಡಾಗ್ಬಿಟ್ಟಿತ್ತು, ಆಮೇಲೆ ಮತ್ತೆ ಸ್ವಲ್ಪ ಕಡಿಮೆ ಮಾಡಿ ಈ ಜಾಗ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರು, ಜಿಲ್ಲಾ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಒಂದು ಒಳ್ಳೆ ಜಾಗದಲ್ಲಿ ನಗರದ ಮಧ್ಯಭಾಗದಲ್ಲಿ ಬಹಳ ಸುಂದರವಾದಂಥ ಸುಸಜ್ಜಿತವಾದಂಥ ವಿಶಾಲವಾದಂಥ ಕಾಂಗ್ರೆಸ್ ಕಟ್ಟಡ ನಿಮಗೆ ಸಿಕ್ಕಿದೆ. ಬೆಳಗಾಂನಲ್ಲಿ ಕಾಂಗ್ರೆಸ್ ಬಹಳ ದೀರ್ಘಕಾಲ ಅಧಿಕಾರವನ್ನು ಮಾಡಿದಂಥ ಪಕ್ಷ. ಬಹಳ ಸಾರಿ ಎಂ ಪಿಗಳಾಗಿದ್ದರು ಇಲ್ಲಿ, ಬಹಳ ಸಾರಿ ಹೆಚ್ಚು ಜನ ಎಮ್ ಎಲ್ ಎಗಳು ಗೆದ್ದು ಬರ್ತಾ ಇದ್ರು, ಬಹಳ ಜನ ಮಂತ್ರಿಗಳಾಗ್ತಾ ಇದ್ರು. ಕಾಂಗ್ರೆಸ್ಗೂ ಬೆಳಗಾವಿಗೂ ಬಹಳ ಅವಿನಾವಭಾವ ಸಂಬಂಧ ಇದೆ. 1924 ಇಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತು, ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಾಲ್ಕು ದಿನಗಳ ಕಾಲ ನಡೀತು. ಹಾಗಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ನ ಬೇರುಗಳು ಬಹಳ ಆಳವಾಗಿಬಿಟ್ಟಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಸ್ವಲ್ಪ ಹಿನ್ನಡೆ ಆಗಿದೆ ನಮಗೆ ಕಾಂಗ್ರೆಸ್ಗೆ, ಆದರೆ ಮುಂದಿನ ದಿನಗಳಲ್ಲಿ ನನಗೆ ಬಹಳ ವಿಶ್ವಾಸ ಇದೆ. ಬೆಳಗಾವಿನಲ್ಲಿ ಬಹುಶಃ ಕರ್ನಾಟಕದಲ್ಲೇ ಬಹಳ ದೊಡ್ಡ ಜಿಲ್ಲೆ ಇದೆ, ಎರಡು ಮೂರು ಜಿಲ್ಲೆ ಹಾಕಬೇಕು ಅಂತ ಕೂಡ ಡಿಮ್ಯಾಂಡ್ ಇದೆ. ಇಲ್ಲಿ ಏಕೀಕರಣ ಎಂಥದ್ದು ಮಹಾರಾಷ್ಟ್ರ ಏಕೀಕರಣದ ಇರೋದ್ರಿಂದ ನಾವು ಈ ಜಿಲ್ಲೆನ ವಿಭಜನೆ ಮಾಡೋಕ್ಕೆ ಹೋಗಲಿಲ್ಲ. ಆಗ ನಾನು ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿರುವಾಗ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆ ಟೈಮಲ್ಲಿ ಹೊಸ ಜಿಲ್ಲೆಗಳನ್ನು ಮಾಡಿದಾಗ ನಾವು ಅದು ಬೆಳಗಾವಿ ಮಾತ್ರ ಹಾಗೇ ಇತ್ತು. ಇಲ್ಲಿ ಮರ ಏಕೀಕರಣ ಅವರಿದ್ದದ್ದು ಮಹಾರಾಷ್ಟ್ರ ಏಕೀಕರಣ ಅವ್ರ ಕಾಟ ಇತ್ತಲ್ಲ, ಅದಕ್ಕೋಸ್ಕರ ಇದು ಹಿಂಗೆ ಇರಲಿಪ್ಪ ಉಂಡಿಯಾಗಿ ಇರಲಿ ಅಂತ ಇಟ್ಬಿಟ್ಟಿದ್ದೀವಿ. 18 ವಿಧಾನಸಭಾ ಕ್ಷೇತ್ರಗಳಿದಾವೆ, 2 ಲೋಕಸಭಾ ಕ್ಷೇತ್ರಗಳು ಇಲ್ಲಿದ್ದಾವೆ. ಮುಂದೆ ನನಗೆ ವಿಶ್ವಾಸ ಇದೆ
ಅಸೆಂಬ್ಲಿನಲ್ಲಿ ಕನಿಷ್ಠ 15 ಸ್ಥಾನಗಳನ್ನು ನಾವು ಗೆಲ್ಲಬೇಕು. ಈಗ ಉಪಚುನಾವಣೆ ಬರ್ತಾ ಇದೆ. ಸುರೇಶ್ ಅಂಗಡಿಯವರು ಮರಣ ಹೊಂದಿದ್ದಾರೆ ಕೊರೋನಾ ರೋಗದಿಂದ. ನಗಬೇಡಿ, ಕೊರೋನಾ ರೋಗ ಬಹಳ ಕೆಟ್ಟ ರೋಗ, ನಗಾಂತ ರೋಗ ಅಲ್ಲ. ಇಲ್ಲೆಲ್ಲರೂ ಮಾಸ್ಕ್ ಹಾಕೊಂಡಿದ್ದೀರಾ? ಮಾಸ್ಕ್ ಹಾಕೊಳ್ಳದೆ ಹೋದ್ರೆ ಬೆಂಗಳೂರಿನಲ್ಲಿ 1,000 ರೂಪಾಯಿ ಫೈನು, ಇಲ್ಲಿ 500 ರೂಪಾಯಿ ಫೈನು, ಗೊತ್ತಾ ನಿಮಗೆ? ಅದು ನೀನು ಕೆಳಕ್ಕೆ ಹಾಕೊಂಡ್ಬಿಟ್ಟಿದ್ದೆ ನೋಡಪ್ಪ, ಒಂದು ಮೇಲೆ ಹಾಕು. ನನಗೂ ಕೊರೋನಾ ರೋಗ ಬಂದ್ಬಿಟ್ಟಿತ್ತು, ಡಿ ಕೆ ಶಿವಕುಮಾರ್ಗೂ ಬಂದ್ಬಿಟ್ಟಿತ್ತು, ಓದಿ ಡಾಕ್ಟರ್ ಅಂಜನೇಯಿಗೆ ಬಂದ್ಬಿಟ್ಟಿತ್ತು. ನಾವೆಲ್ಲ ಕೊರೋನಾ ರೋಗ ಇಂದ ಗುಣಮುಖರಾಗಿ ಬಂದಿರೋರು. ಅದಕ್ಕೆ ಬೇರೆಯವ್ರಿಗೆ ಯಾರಿಗೂ ಬರಬಾರದು ಅನ್ನೋದು ನನ್ನ ಮನವಿ. ಯಾರಿಗೆ ಇಲ್ಲಿವರೆಗೆ ಬಂದಿಲ್ಲ ಮುಂದೆ ಬರಬಾರ್ದಾಗ ನೋಡ್ಕೊಳ್ಳಿ, ಯಾರು ಬಂದಿದೆ ಅವ್ರು ಮತ್ತೆ ಬರಬಾರ್ದಾಗ ನೋಡ್ಕೊಳ್ಳಿ. ಇದಕ್ಕೆ ಔಷಧಿ ಇಲ್ಲ. ನನ್ನ ಪ್ರಕಾರ ಇನ್ನೂ 1 ವರ್ಷ ಆಗುತ್ತೆ ವ್ಯಾಕ್ಸಿನೇಷನ್ ಬರಬೇಕಂದ್ರೆ, ಇನ್ನೂ 1 ವರ್ಷ. ಈ ರೋಗದ ಜೊತೆ ನಾವು ಬದುಕಬೇಕು. ಯು ಹ್ಯಾವ್ ಟು ಲಿವ್ ವಿತ್ ದಿಸ್ ಡಿಸೀಸ್. ಇದಕ್ಕೆ ಔಷಧಿ ಏನಪ್ಪ ಈಗ ಅಂತಂದರೆ, ಮಾಸ್ಕ್ ಹಾಕೊಳ್ಳೋದು, ಒಬ್ಬರಿಂದ ಒಬ್ಬರಿಗೆ 6 ಅಡಿ ದೂರ ಮೇಂಟೈನ್ ಮಾಡೋದು. ಹಿಂಗಾಗಿ ಇದು ಸರಿ ಇಲ್ಲ. ಇದು ನಾವು ಈಗ ಕೂತಿದ್ದೀವಲ್ಲ, ಇದು ಆ್ಯಕ್ಚುಲಿ ಸರಿ ಇಲ್ಲ. ಒಬ್ಬರಿಂದ ಒಬ್ಬರಿಗೆ 6 ಅಡಿ ದೂರ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಇದಿಷ್ಟು ಮಾಡ್ಕೊಂಡ್ರೆ ಈ ರೋಗ ಬರಲ್ಲ. ಸೊ ಇದನ್ನು ತಪ್ಪದೇ ಮಾಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಸೊ ಅದನ್ನೆಲ್ಲ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2018 ಭಾರತೀಯ ಜನತಾ ಪಕ್ಷಕ್ಕೆ ಜನರ ಆಶೀರ್ವಾದ ಇರಲಿಲ್ಲ. 104 ಸೀಟ್ ಗೆದ್ದದು, 113 ಗೆದ್ದಿಲ್ಲ. ನಾವು 80 ಸೀಟ್ ಗೆದ್ದು, ಅದರ ಪರ್ಸೆಂಟೇಜ್ ಆಫ್ ವೋಟ್ಸ್ ಇದೆಯಲ್ಲ, ನಮಗೆ 38.14% ಬಂದಿದೆ. ಅವ್ರಿಗೆ 36.34% ಬಂದಿದೆ. ಯಾರಿಗೆ ಜಾಸ್ತಿ? ನಮಗೆ. ಅಂದರೆ ಪರ್ಸೆಂಟೇಜ್ ವೈಸ್ ನಮಗೆ ಜಾಸ್ತಿ ವೋಟ್ ಬಂದಿರೋದು. ಶಾಸಕರ ನಂಬರ್ ಪ್ರಕಾರ ಅವರು ಜಾಸ್ತಿ ಬಂದಿದೆ, 104. ಈ ರಾಜ್ಯದ ರಾಜ್ಯಪಾಲರು ಯಡಿಯೂರಪ್ಪ ಅವರು ಕರೆದು ಮುಖ್ಯಮಂತ್ರಿ ಆಗ್ರಿ ಅಂತ ಹೇಳಿದ್ರು. ಯಾಕಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂದ್ಬಿಟ್ಟು ಮುಖ್ಯಮಂತ್ರಿ ಆಗಲಿ ಅಂತಿದ್ರು. ಆಮೇಲೆ ನಿಮಗೆ ಅವಕಾಶ ಕೊಟ್ಟಿದ್ದೀನಿ, ನೀವು ಮೆಜಾರಿಟಿ ಪ್ರೂವ್ ಮಾಡಿರಿ, ಅದು ದಿ ಫ್ಲೋರ್ ಆಫ್ ದಿ ಹೌಸ್ ಅಂತ ಹೇಳೋದು. ಯಡಿಯೂರಪ್ಪ ಪ್ರೂವ್ ಮಾಡೋಕ್ಕಾಗಲಿಲ್ಲ ಮೆಜಾರಿಟಿನ, ರಾಜೀನಾಮೆ ಕೊಟ್ಟು ಅಧಿಕಾರದಿಂದ ಇಳಿದ್ರು ಕೆಳಕ್ಕೆ, ಮತ್ತೆ ಬಿಡಲಿಲ್ಲ ಆಸಾಮಿ. ಏನು ಒಬ್ಬೊಬ್ಬ ಎಮ್ ಎಲ್ ಎಗಳಿಗೆ 20 ಕೋಟಿ, 25 ಕೋಟಿ, 30 ಕೋಟಿ ಖರ್ಚು ಮಾಡಿ ಬಂದು ಪುನಃ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಬಂದು ಕೂತಿದ್ದಾರೆ? ರಾಜ್ಯಕ್ಕೆ ಒಳ್ಳೇದು ಮಾಡೋಕ್ಕಲ್ಲ, ಲೂಟಿ ಹೊಡೆಯಕ್ಕೆ ಬಂದು ಕೂತ್ಬಿಟ್ಟಿದ್ದಾರೆ. ನಾನಿದನ್ನು ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ಏನೋ ರಾಜಕಾರಣಕ್ಕೋಸ್ಕರ ಹೇಳ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕನಾಗಿ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಯಡಿಯೂರಪ್ಪನ ಮುಖಕ್ಕೆ ಹೇಳಿದ್ದೀನಿ ನಾನು, ಯಡಿಯೂರಪ್ಪ ನಿಮ್ಮಷ್ಟು ಭ್ರಷ್ಟರು ಯಾರೂ ಇಲ್ಲರಿ, ಅಧಿಕಾರ ಬಿಟ್ಟು ತೊಲಗ್ರಿ, ನೀವು ರಾಜೀನಾಮೆ ಕೊಡ್ರಿ ಅಂತೇಳಿ ಅವ್ರ ಮುಖಕ್ಕೆ ಹೇಳಿದ್ದೀನಿ.
ನನ್ನ ರಾಜಕೀಯ ಜೀವನದಲ್ಲಿ 83 ರಲ್ಲಿ ನಾನು ಎಂಎಲ್ಎ ಆದೆ ಯಡಿಯೂರಪ್ಪನ 83 ರಲ್ಲಿ ಎಂಎಲ್ಎ ಆದ್ದು ಇಷ್ಟೊಂದು ಕೆಟ್ಟ ಸರ್ಕಾರ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ ಇಷ್ಟೊಂದು ಭ್ರಷ್ಟ ಸರ್ಕಾರ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ ಇಷ್ಟೊಂದು ಸ್ವಜನ ಪಕ್ಷಪಾತ ಮಾಡತಕ್ಕಂತ ಸರ್ಕಾರ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ ಇದು ಹೇಳಿದ್ರೆ ಸಿದ್ದರಾಮಯ್ಯ ಯಡಿಯೂರಪ್ಪನವರನ್ನ ಟೀಕೆ ಮಾಡ್ತಾ ಇದ್ದಾನೆ ಅರೆ दुड्डु जन तेरे को विरोध पक्ष पैसन कूड़ा नोडको कण्णिगे नोडको दुरुपयोग आगदंते नोडको लंच ओडियोदन्न तप्पिसबेकु अंत हेळि नम्मन्न कळिसिदरु विरोध पक्ष कूळिसिदरु नाचिके इवतो नानूदा घटप्रभा हादू कड़े कैन सर नम्बू कड़े वर्ष परहार बंद प्रवाह वर्ष इन बंद अंतर बंदी बंदी कोपने बर हाँ कड़े वर्ष प्रवाह बंतु ನಾನು ಗೋಕಾಕಕ್ಕೆ ಬಂದಿದ್ದೆ ಒಬ್ಬ ಹೆಣ್ಣುಮಗಳು ಬಂದಿದ್ದು ಗೋಕಾಕನಿಂದ ಮೊನ್ನೆ ನಮ್ಮ ಮನೆಗೆ ಇವತ್ತವರೆಗೆ ಮನೆ ಕಟ್ಟಿಸ್ಕೊತಿಲ್ಲ ಸ್ವಾಮಿ ಅಂತ ಬಂದಿದ್ದು ಒಂದು ಗೋಡೆಗೆ ಇದಾಕೊಂಡು ತಗಡ ಹಾಕೊಂಡು ಪಾಪ ವಾಟ ಮಾಡ್ತಾ ಇದ್ದಾರೆ ಇವತ್ತವರೆಗೆ ಪರಿಹಾರ ಕೊಡಕಾಗಿಲ್ಲ ನಾನು ಹೇಳ್ತಿದ್ದೆ 2019 ಪ್ರವಾಹದ್ದು ಇನ್ನೂ ಕೊಟ್ಟಿಲ್ಲ ಅಂತ ಅಂದ್ರೆ ಇವರಿಗೆ ಅಧಿಕಾರದಲ್ಲಿ ಉಳಿಲಿಕ್ಕೆ ಯೋಗ್ಯತೆ ಇದೆಯಾ ಹೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ಕಡೆ ಅತ್ತನಿ ಇತ್ತದು ಗೋಕಾ ಯಾವುದು ರಾಮದುರ್ಗ ಕುಳಿಚಿ ಬಹಳ ಪ್ರವಾಹ ಬಂದಿತ್ತು ಈ ವರ್ಷ ಅಂತೂ 1 ರೂಪಾಯಿ ಇನ್ನ ಕೊಟ್ಟಿಲ್ಲ ಇವತ್ತು ಏನಾಗಿದೆ ಇವರ ಅಧಿಕಾರಕ್ಕೆ ಬಂದ ಮೇಲೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಇವರತ್ರ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಈ ಮಾತು ಹೇಳ್ತಾ ಇಲ್ಲ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ನಾವು ಕಮಿಟೆಡ್ ಎಕ್ಸ್‌ಪೆಂಡಿಚರ್ ಅಂತ ಕರೀತೀವಿ ಸಂಬಳ ಪೆನ್ಷನ್ ಇಂಟರೆಸ್ಟ್ ಪೇಮೆಂಟ್ ಸಬ್ಸಿಡೀಸ್ ಇದು ಒಟ್ಟು ರೆವಿನ್ಯೂ ಎಕ್ಸ್‌ಪೆಂಡಿಚರ್ ನಲ್ಲಿ ಮೋರ್ ದನ್ 90% ಆಗುತ್ತೆ ಎಷ್ಟು 100 ರೂಪಾಯಿ ಬಂದ್ರೆ ತೆರಿಗೆ 90 ರೂಪಾಯಿ ಸಂಬಳಕ್ಕೆ ಪೆನ್ಷನ್ ಗೆ ಸಬ್ಸಿಡೀಸ್ ಗೆ इंटरेस्ट पेमेंट इन उड़ीदेप हत रूप अदर आर रूप लंच ओडदार इन उड़े इश् खर्च गए सरल हेकोटी निम्हे यार सुनिता नन कई ಎಲ್ಲ ಈಗ ನನ್ನ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಕಮಿಟೆಡ್ ಎಕ್ಸ್‌ಪೆಂಡಿಚರ್ 76 ರೂಪಾಯಿ ಇತ್ತು 100 ಕ್ಕೆ ಅಂದ್ರೆ 24 ರೂಪಾಯಿ ಅಭಿವೃದ್ಧಿ ಸಿಗ್ತಾ ಇತ್ತು ದುಡ್ಡು ಈ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಮೇಲೆ ಯಡಿಯೂರಪ್ಪ ಈಗ ಮುಖ್ಯಮಂತ್ರಿ ಆದ ಮೇಲೆ 76 ರಿಂದ ಇವತ್ತು 90 ಕ್ಕಿಂತ ಮೇಲ್ಕೊಂಡು ಹೋಗಿದೆ ಸಂಬಳ ತಕ ಸಾಲ ತಕ ಬಂದು ಸಂಬಳ ಕೊಡಬೇಕು ಈ ರಾಜ್ಯ ಉಳಿತದ ಯೋಚನೆ ಮಾಡಿ ಈ ರಾಜ್ಯ ಉಳಿತದೆಂದ್ರೆ
the state will go to dogs. ತೋರ್ಸೆ ಹಿಂದೆ ಕೊಟ್ಟೈತೆ ಈಗ ಈ ಸರ್ಪಡಿಸ್ಬೇಕಾದ್ರೆ ನಾವೇ ಅಧಿಕಾರಕ್ಕೆ ಬಂದರೂ ಕೂಡ ಈ ಸರ್ಪಡಿಸ್ಲಿಕ್ಕೆ ಕನಿಷ್ಠ 3 ವರ್ಷ ಬೇಕು. ಯೋಚನೆ ಮಾಡಿ, ಜನ ಜಾತಿ ದುಡ್ಡಿಗೆ ಓಟ್ ಕೊಟ್ಬಿಟ್ರೆ ಎಂತ ಪರಿಸ್ಥಿತಿ ಬಂದ್ಬಿಡ್ತದೆ ಅಂತ ತಿಳ್ಕೊಬೇಕಾಗಿ. ನಾವು ಮಾಡಿದ ಕಾರ್ಯಕ್ರಮಗಳು ಬಿಟ್ಟು ಏನಾದ್ರು ಮಾಡಿದ್ರೆ ಹೊಸದಾಗಿ ಅಕ್ಕಿ ನಾವು ಕೊಟ್ಟದು, ಹಾಲು ನಾವು ಕೊಟ್ಟದು, ಸುಭಾಗ್ಯ ನಾವು ಮಾಡಿದ್ದು, ಶಾದಿ ಭಾಗ್ಯ ನಾವು ಮಾಡಿದ್ದು, ಖುಷಿ ಭಾಗ್ಯ ನಾವು ಮಾಡಿದ್ದು. ಇವ್ರೇನು ಮಾಡಿದ್ದಾರೆ? ತಿನ್ನಪ್ಪ ನುಂಗಪ್ಪ, ತಿನ್ನಪ್ಪ ನುಂಗಪ್ಪ ಏನ್ ಮಾಡಿದ್ದಾರೆ ಇವರು? ಹೇಳ್ರಿ ನೋಡೋಣ. ನಮ್ಮ ಕಾರ್ಯಕರ್ತರು ಹೇಳ್ಬೇಕು, ಇದನ್ನ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಹೇಳ್ಬೇಕು. ಇವ್ರು ಬಂದ್ಮೇಲೆ, ಯಡಿಯೂರಪ್ಪ ಬಂದ್ಮೇಲೆ ಈ ವರ್ಷ ಒಂದೇ ವರ್ಷ 90,000 ಕೋಟಿ ಸಾಲ ಮಾಡ್ತಾ ಇದ್ದಾರೆ. ಎಷ್ಟು? 90,000 ಕೋಟಿ. ಬಜೆಟ್ ನಲ್ಲಿ ಹೇಳಿದ್ರು 52,000 ಕೋಟಿ ಸಾಲ ಮಾಡ್ತೀವಿ ಅಂತ. ಈಗ ಮೊನ್ನೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಮೆಂಡ್ಮೆಂಟ್ ಮಾಡಿಕೊಂಡು 33,000 ಕೋಟಿ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. 32, 33, 52 + 11 ಇಷ್ಟು ಸಾಲ ಒಂದೇ ವರ್ಷ ಮಾಡಿಕೊಂಡಿದ್ದಾರೆ. ಈಗ ಫಿಸ್ಕಲ್ ಡಿಫಿಸಿಟ್ ಇದೆಯಲ್ಲ, 3% ಒಳಗಡೆ ಇರಬೇಕಾಗಿತ್ತು, ಅದನ್ನ ಈಗ 5% ಮಾಡ್ಕೊಬಿಟ್ರು ತಿದ್ದುಪಡಿ ಮಾಡ್ಕೊಂಡು 22, 23ಕ್ಕೆ. ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಲ್ಲ, ಅದರಲ್ಲಿ 30,000 ಕೋಟಿ ಕೋತ ಆಗುತ್ತೆ. ಮೂವತ್ತು ಸಾವಿರ ಕೋಟಿ 23, 24ಕ್ಕೆ 46,000 ಕೋಟಿ ಕೋತ ಆಗುತ್ತೆ. ಅಷ್ಟು ಸಾಲ ತಗೊಬಂದು ತೀರಿಸ್ಬೇಕು. ಯಾತಕ್ಕೆ ಸಾಲ? ಸಂಬಳ ಕೊಡಕ್ಕೆ, ಪೆನ್ಷನ್ ಕೊಡಕ್ಕೆ, ಸಂಬಳ ಕೊಡಕ್ಕೆ, ಇಂಟ್ರೆಸ್ಟ್ ಪೇಮೆಂಟ್ ಮಾಡಕ್ಕೆ ಇವ್ರು ಇರ್ಬೇಕಾ ಹೇಳಿ ನೋಡೋಣ. ಯಡಿಯೂರಪ್ಪ, ಯಡಿಯೂರಪ್ಪ ಬರ್ಲಿ ಯಾಕಪ್ಪ? ರಾಜಾ ಹುಲಿ ಇದಕ್ಕ ನೋಡಿ. ನಾನು ಗಂಭೀರವಾಗಿ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಮುಂದೆ ನೀವು ಈಗಲೇ ಹಳ್ಳಿಗಳಿಗೆ ಹೋಗ್ಬೇಕು. 100 ಮುಂದಿನ ಸಾರಿ 2023ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ. ಅದನ್ನು ಯಾರು ತಪ್ಪಿಸಂತೇಳಿ ಮುಲಗಕ್ಕಾಗಲ್ಲ. ನಾವು ಮನ ಮನೆಗೆ ಹೋಗ್ಬೇಕು, ಹೇಳ್ಬೇಕು ಏನು ನಡೀತಾ ಇದೆ ಅಂತ ಹೇಳ್ಬೇಕು. ಮಳೆ ಬರ್ತಾ ಇದೆ, ಅದರಿಂದ ಇನ್ನೊಂದು ಸಾರಿ ಬರ್ತೀನಿ ಭಾಷಣ ಮಾಡೋಕ್ಕೆ. ಇವತ್ತು ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಅವ್ರ ಈರುವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನೀವೆಲ್ಲರೂ ಕೂಡ ಸವಾಲನ್ನು ಸ್ವೀಕಾರ ಮಾಡಕ್ಕೆ ತಯಾರಾಗಬೇಕು. ಸವಾಲಾಗಿ ಸ್ವೀಕಾರ ಮಾಡಬೇಕು. ನೀವೆಲ್ಲ ಎಲೆಕ್ಷನ್ ವಾರಿಯರ್ಸ್ ಆಗಬೇಕು. ಆಗ್ತೀರಿ ಅಲ್ವಾ? ಆಗ್ತೀರಿ ಅಲ್ವಾ? ನಿಮ್ಮೆಲ್ಲರಿಗೂ ನಮಸ್ಕಾರ.